वेलकम बैक टू माय चैनल नान चैत्रा टाइम बंद गंटे एक्साक्टली कुकर इट्टिदीनि अन्नक्के मत्ते बेळे बेयोदक्के अंत अडिगे माडबेकु मध्याह्न बेळिगेगे ओग्गरणे अन्न माडिदे इवत्तु सोमवार आक्चुअली पूजे एल्ल माड्बिट्टु ईग फ्री आगिदीनि स्वल्प स्क्वेर कुशन्स एष्टु तेल्लागिबिडिदे नोडि ಮೊದಲು ಹೊಸದಾಗಿ ತಂದಾಗ ಎಷ್ಟು ದಪ್ಪ ಇರುತ್ತಲ್ವಾ ಇದು ತುಂಬಾನೇ ತೆಳ್ಳಾಗಿಬಿಟ್ಟಿದೆ ಇದು ಚೆನ್ನಾಗಿರುತ್ತೆ ಆಕ್ಚುಲಿ ಬೆಸ್ಟ್ ಕ್ವಾಲಿಟಿ ಕುಷನ್ಸ್ ಇದು ಕಾಟನ್ ಕೂಡನು ಚೆನ್ನಾಗಿರುತ್ತೆ ನಾರ್ಮಲ್ ಕಾಟನ್ ಅಲ್ಲ ಇದು ಬಿಸಾಕೋ ಅಂತ ನೆಸೆಸರಿ ಇಲ್ಲ ಅದಕ್ಕೆ ಏನು ಮಾಡೋಣ ಅಂದ್ರೆ ಇತ್ರ ನೋಡಿ ಹಿಂಗಾಗಿದೆ ಫುಲ್ ಫ್ಲಾಟ್ ಆಗಿಬಿಟ್ಟಿದೆ ಇದನ್ನ ಇತ್ರ ಅಗಲ ಮಾಡಿ ಮಾಡಿ ತುಂಬಣ ಅಂತ ಅನ್ಕೊಂಡಿದ್ದೀನಿ सो निम जो कूड़ा शेर मोड़ना निम्मनेल आगे फ्लैट आगे सारी ट्रई मी ना होसदी का तपदे आर ट्रई मी अंत अंदु निम जोतमता नोड़ इत वर्क आगत अंत वर्क नहीं कूड़ा ट्रई मी सो इन बिड़स्बिड़ती आमले तुम्बी बेदे नीटा कानून ईरन कूड़ा माबू रूप सुख सुख आगे अल्वा सो ईरन कूड़ा तुम्ती सान करी इंत केस चेनाता फन फन बैली फन बरत गैस हाँ सानुगे तुम्ता तुम्हे फुल मोदल मोदी इशे कानो नो इे सानो अम्म साक इन स्वल्प इटकोण हे अरे नो तुम्बे होता आगता है अस्ट तुम फुल तुम्बे स्नो सानु आट आड़ता नन जो हू इज दिस पार्सल ओके प्लीज कम इन कीप इट देयर थैंक यू बाय सानु लाकु सानु अल्ले नो नो तड़ी ओपन मार्ती अल बा ईन आट फुल तुम्बल सानू नानूवल होली अस्ना सानू इक आटाड़ताे नोड़ दप का वर्क सारी ट्रई माड़ी संजे आर गंटे आगता है स्नेहितरे इवाग ताने रिफ्रेश आगे बाच्कोंडु रेडी आदे दीप हच्चबेकु आमेले स्नैक्स हालु अडिगे एनु इत माडो हागिल्ल मध्याह्नने सार माडिदिनल्ल रात्रिगे मुद्दे माड्तीनि बांडलियल्लि मुद्दे हेगे माडोदु अंत नानु शेर माडिदिनि नीवु चेक माड्बहुदु नन्न कुकिंग अंत ओंदु प्लेलिस्ट माडिदिनि नन्न चानल न विजिट माडिद्रे अल्लि सिगुत्ते ओंदसारि चेक माडि इवत्तु ओंदु कमेंट बंदित्तु एनु अंद्रे डेली बेसिस मेले हौस् वैफ्स गे मेकअप माड्कोळ्ळोदन्न तोर्सि अफोर्डेबल प्राइस अल्लि इरबेकु अदु अंत नानेन् हेळोदु अंद्रे निमगे डेली बेसिस मेले हौस् वैफ् आगिद्रे मेकअप माड्कोळ्ळोदु नेससरि इल्ल अंत याके नीवु चेन्नागि काणबेकल्वा अंत एनादरू निमगे अन्सिद्रे इल्ल प्रीवियस् स्वल्प दिनद हिंदे ननगोंदु कमेंट बंदित्तु ऐनु अंद्रे नन्न हस्बंड् ननगे नीनु फ्याशनेबल आगिरोदिल्ल चेन्नागि काणोदिल्ल
ಅಂತ ಹೇಳ್ತಾರೆ, ನಾನು ಡೈಲಿ ಬೇಸಿಸ್ ಮೇಲೆ ಮೇಕಪ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಅಂತ ಅವ್ರು ಕೇಳಿದರು. ಸೊ ನಾನು ಹೀಗೇನೆ ಹೇಳೋದು, ಡೈಲಿ ಬೇಸಿಸ್ ಮೇಲೆ ಮನೆಯಲ್ಲಿರೋರು ಮೇಕಪ್ ಮಾಡ್ಕೊಳ್ಳೋ ನೆಸಸರಿ ಇಲ್ಲ ಅಂತ. ನಾನು ಹೇಗೆ ಕಾಣ್ತಾ ಇದ್ದೀನಿ ಹೇಳಿ, ಯಾಕಂದರೆ ನಾನೀಗ ಮೇಕಪ್ ಮಾಡ್ಕೊಂಡಿಲ್ಲ, ಬಟ್ ಸ್ಟಿಲ್ ಫ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ಅದು ಯಾವುದ್ಯಾವುದು ಅಂತ ನಿಮಗೆ ವಿಡಿಯೋ ಬೇಕಿದ್ರೆ ನಾನು ನೆಕ್ಸ್ಟ್ ತಿಳಿಸ್ತೀನಿ, ನಿಮ್ಗೆ ಕೇಳಿ ನೀವು. ಇನ್ನೂ ಕಮೆಂಟ್ ಇವತ್ತಿನ ವೀಡಿಯೋಲಿ ಏನು ಬರ್ತಾ ಇದ್ದಿದ್ದು ಅಂದರೆ, ವ್ಯಾಲೆಂಟೈನ್ ವ್ಲಾಗ್ನ ಬೇಗ ಹಾಕಿ ಅಂತ. ವ್ಯಾಲೆಂಟೈನ್ ಆಗಿದ್ದು ನಿನ್ನೆ. ನಿನ್ನೆ ನಾನು ಬೆಳಗ್ಗೆಯಿಂದೇನು ವ್ಲಾಗ್ ಮಾಡಿಲ್ಲ, ಯಾಕಂದರೆ ನಾವು ಆಚೆಯಲ್ಲೂ ಹೋಗಲಿಲ್ಲ, ಯಾಕಂದರೆ ಇವಾಗ ತಾನೇ ಹುಷಾರು ತಪ್ಪಿದ್ವಿ ಅಲ್ವಾ, ಇನ್ನು ಯಾತಕ್ಕೆ ರಿಸ್ಕ್ ಅಂದ್ಬಿಟ್ಟು ಎಲ್ಲೋ ಹೊರಗಡೆ ಹೋಗಲಿಲ್ಲ. ಅದಕ್ಕೆ ಈವ್ನಿಂಗ್ ಸೆಲೆಬ್ರೇಟ್ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಗಿಫ್ಟ್ ಏನು ಗಿಫ್ಟ್ ಸಿಕ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ ಈಗ. ಸೊ ಇದು ವೆರಿ ಫಸ್ಟ್ ಬೆಲ್ಟ್ ಸಾನುಗ್ ತೊಗೊಂಡಿದ್ದು ನಾನು. ಸಾಂಗ್ ತೊಗೊಂಡಿದ್ದೆ ಆ್ಯಸ್ ಎ ಗಿಫ್ಟ್, ನೆನ್ನೆ ಕೊಟ್ಟೆ ಅವಳಿಗೆ, ತುಂಬ ಖುಷಿಪಟ್ಲು, ಒಂದು ಡ್ರೆಸ್ ಮೇಲೆ ಹಾಕೊಂಡು ತಿರುಗ್ತಿದ್ಲು. ನೆಕ್ಸ್ಟ್ ಇದು ರಾಜೇಶ್ಗೆ ಟೀಮ್ ಸ್ಪಿರಿಟ್ ಟೀ ಶರ್ಟ್ ವೈಟ್ ಇದೆ, ಅದ್ರ ಮೇಲೆ ಪ್ರಿಂಟ್ ಇದೆ. ಈ ಥರ ಅವ್ರ ಹತ್ರ ವೈಟ್ ಯಾವುದೂ ಇರಲಿಲ್ಲ, ಕೊಳೆ ಆಗಿಬಿಡುತ್ತೆ ಅಂತ ತೊಗೊಳ್ತಾ ಇರಲಿಲ್ಲ. ಇವಾಗೇನೆ ಅಲ್ಲೋ ಹೊರಗಡೆ ಹೋಗ್ತಿಲ್ವಲ್ಲ, ಮನೇಲೇ ಇರ್ತಾರೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆ್ಯಂಡ್ ನನ್ನ ಗಿಫ್ಟ್, ನಾನೊಂದು ಡ್ರೆಸ್ ತೊಗೊಂಡೆ. ಇದು ವೈನ್ ಕಲರ್ ಫುಲ್ ಫ್ರಾಕ್, ನಾನು ಯಾವತ್ತಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ. ಈ ಥರ ಇದೆ, ಫುಲ್ಲು ಲಾಂಗ್. ಸೊ ಇದು ನನಗೆ ಸಿಕ್ಕಿರುವಂಥ ಗಿಫ್ಟ್, ಅದು ನಾನು ರಾಜೇಶ್ಗೆ ಮತ್ತು ಸಾನುಗೆ ಕೊಟ್ಟಿರುವಂಥ ಗಿಫ್ಟ್. ಇನ್ನು ನಾವು ಸೆಲೆಬ್ರೇಟ್ ಹೇಗೆ ಮಾಡಿದ್ವಿ ಅಂದರೆ ನಿಮಗೆ ಮುಂದೆ ತೋರಿಸ್ತೀನಿ. ಆ್ಯಂಡ್ ಇದು ನಾನು ತರಿಸಿ ಇದೆ ಎಲ್ಲನೂ ಕೂಡ ಅಜಿಯೋದಲ್ಲಿ ತೊಗೊಂಡಿರೋದು. ಅಜಿಯೋದಲ್ಲಿ ನನಗೆ ಲಿಂಕ್ಸೇ ಸಿಗ್ತಾ ಇಲ್ಲ ನಿಮಗೆ ಶೇರ್ ಮಾಡೋದಕ್ಕೆ. ನಿಮ್ಮಲ್ಲಿ ಲಿಂಕ್ ಕೇಳ್ತೀರಾ ಅಂತ ಗೊತ್ತು, ಬಟ್ ನನಗೆ ಸಿಗ್ತಾ ಇಲ್ಲ ಲಿಂಕು. ಬೇರೆ ಕಡೆ ಆಗಿದ್ದರೆ ನಾನು ಶೇರ್ ಅಂತ ಅವರೇ ಆಪ್ಷನ್ ಕೊಡ್ತಾರೆ, ಅಲ್ಲಿಂದ ತೆಗೆದು ನಿಮಗೆ ಶೇರ್ ಮಾಡ್ತಿದ್ದೆ. ಇದರಲ್ಲಿ ಎಲ್ಲೂ ಆಪ್ಷನ್ ಕೊಡ್ತಾ ಇಲ್ಲ, ಸೊ ಲಿಂಕ್ ಸಿಗೋದಿಲ್ಲ, ಸಾರಿ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಲೈಟಿಂಗ್ಸ್. ರಾಜೇಶ್ಗಂತೂ ನನಗೆ ಥಿಯೇಟರ್ ಎಫೆಕ್ಟ್ ಬರ್ತಾ ಇದೆ, ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಈ ಲೈಟಲ್ಲಿ ಟಿ ವಿ ನೋಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರು. ಸೊ ನನಗೂ ಇಷ್ಟ ಆಯಿತು, ಆ್ಯಂಡ್ ಈವನ್ ನನಗೂ. ಇದರ ಒಂದು ಡ್ರಾಬ್ಯಾಕ್ ಏನು ಅಂದರೆ, ಆ ಸ್ಟಿಕ್ಕರ್ ನಾವೇನು ಅನಿಸಿದೀವಲ್ಲ, ಅಡೇಸಿವ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಅದು ಸ್ವಲ್ಪ ಸರ್ಫೇಸ್ ಮೇಲೆ ಡಿಪೆಂಡ್ ಅನಿಸುತ್ತೆ. ರಫ್ ಸರ್ಫೇಸ್ ಇದ್ರೆ ಚೆನ್ನಾಗಿ ಅಂಟ್ಕೊಳ್ಬೋದು, ಇದು ತುಂಬಾ ಸ್ಮೂತ್ ಇರೋದ್ರಿಂದ ಆ ಥರ ಆಗ್ತಾ ಇರ್ಬೋದು. ಆ್ಯಂಡ್ 5 meter ಇದೆ, 4 meter ಬಂದಿರೋದು ನನಗೆ. ಪ್ರೈಸ್ ವೈಸ್ ಕಂಪೇರ್ ಮಾಡಿಕೊಂಡ್ರೆ ಇಟ್ಸ್ ಓಕೆ, ನಾನು ವಿತಿನ್ 400 ಏನೋ ಪೇ ಮಾಡಿದ್ದೀನಿ, ಬೇರೆದೆಲ್ಲ ನಿಮಗೆ 600 ತನಕನೂ ಬರುತ್ತೆ. ಸೊ ಇದು ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಲವರ್ಸ್ ಡೇ ಸೆಲೆಬ್ರೇಷನ್ ನಡೀತಾ ಇದೆ, ಸಿಂಪಲ್ ಆಗಿ ನಮ್ಮ ಮನೇಲಿ, ನಾವೆಲ್ಲೂ ಹೊರಗಡೆ ಹೋಗಲಿಲ್ಲ. ಎಸ್ ಬೇಬಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಎವ್ರಿವನ್. Happy Valentine's baby. Happy Valentine's day my love. ರೆಡ್ ವೆಲ್ವೆಟ್ ಕೇಕ್, ಸ್ಟ್ರಾಬೆರಿ ಅಲ್ಲ, ರೆಡ್ ವೆಲ್ವೆಟ್.
ಬಿರಿಯಾನಿ ಪ್ಯಾರಡೈಸ್ ಬಿರಿಯಾನಿಯಿಂದ ಪಾರ್ಸೆಲ್ ತಂದಿರೋ ಸ್ನೇಹಿತರೆ, ಇವತ್ತು ನೋ ಕುಕಿಂಗ್ ಡೇ. ಯೂಶ್ವಲಿ ನಾವು ವ್ಯಾಲೆಂಟೈನ್ಸ್ ಡೇನ ಹೇಗೆ ಆಚರಿಸ್ತಿದ್ವಿ ಅಂದರೆ, ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೊರಗೆ ಬಿದ್ದರೆ ನಾವು ರಾತ್ರಿ ಊಟ ಮಾಡಿಕೊಂಡೆ ಮನೆಗೆ ಬರ್ತಾ ಇದ್ದಿದ್ದು. ಈಗ ಟೈಮ್ ಎಲ್ಲ ಚೇಂಜ್ ಆಗಿದೆ, ನಾಟ್ ಸೇಫ್ ಅಂದ್ಬಿಟ್ಟು ಹೊರಗಡೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಪ್ರೀವಿಯಸ್ ವ್ಲಾಗ್ ನೀವು ನೋಡಿದರೆ ಗೊತ್ತಿರುತ್ತೆ, ನನಗೆ ಹುಷಾರು ತಪ್ಪಿದಾಗ ರಾಜೇಶ್ ನಿಂಗೆ ಏನು ಬೇಕು ಕೇಳು ತಂದುಕೊಡ್ತೀನಿ ಅಂತ ನಾನು ಬಿರಿಯಾನಿ ಕೇಳಿದ್ದೆ. ಹಾಗಾಗಿ ಇವತ್ತು ಬಿರಿಯಾನಿ ತಂದಿದ್ದಾರೆ. ಇದು ಪ್ಯಾರಡೈಸ್ ದಮ್ ಬಿರಿಯಾನಿ. ಇದು ಬ್ರ್ಯಾಂಚಸ್ ಇರುತ್ತೆ ನೋಡಿ, ನೋಡಿರ್ತೀರ ನೀವು. ನಾವು ಅಲ್ಲಿ ಹೋಗಿ ತುಂಬ ವರ್ಷಗಳೇ ಆಯಿತು ಅನಿಸುತ್ತೆ, ಮೋರ್ ದ್ಯಾನ್ ಅ ಇಯರ್ ಅಂತೂ ಫಾರ್ ಶ್ಯೂರ್ ಆಗಿದೆ. ತುಂಬ ಥರದ ಬಿರಿಯಾನಿಗಳು ಸಿಗುತ್ತೆ, ದಮ್ ಬಿರಿಯಾನಿ, ಹೈದರಾಬಾದ್ ಬಿರಿಯಾನಿ, ಇನ್ನು ತುಂಬ ಸಿಗುತ್ತೆ. ನಾವು ಏನೇ ತಂದ್ರೂ ಮನೆಗೆ ಅದನ್ನು ಬಿಸಿ ಮಾಡಿಬಿಟ್ಟೆ ತಿಂತಾ ಇರೋದು, ಜಸ್ಟ್ ಫಾರ್ ಸೇಫರ್ ಸೈಡ್. ಸೊ ಇದನ್ನೆರಡೂ ಬಿಸಿ ಮಾಡ್ತಾ ಇದ್ದೀನಿ. ಇಲ್ಲಿ ಎರಡು ವೆರೈಟಿ ತಂದಿದ್ದಾರೆ, ಒಂದು ಚಿಕನ್ ಬಿರಿಯಾನಿ, ಇನ್ನೊಂದು ಮಟನ್ ಬಿರಿಯಾನಿ. ನಮ್ಮನೇಲಿ ನಾವು ಮಟನ್ ಡಿಶಸ್ಗಳು ಮಾಡೋದೇ ಇಲ್ಲ, ವರ್ಷಕ್ಕೊಂದ್ಸಾರಿ ಒಂದು ನೈವೇದ್ಯ ಮಾಡಬೇಕು ಹಾಗಾಗಿ ನಾವು ತರ್ತೀವಿ ಹೊರತು. ನಮಗೆ ಚಿಕನ್ ತುಂಬ ಫೇವ್ರೇಟ್, ಆ್ಯಂಡ್ ರೆಡ್ ಮೀಟ್ ಅಲ್ವಾ, ಅದು ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಆ್ಯಂಡ್ ಸಾನುಗದೇನು ಟೇಸ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಮಟನ್ ತರೋದು ಇಲ್ಲ, ಅದ್ರ ಡಿಶಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಕೇಳ್ತಾ ಇದ್ರಿ, ನೀವು ಶೇರ್ ಮಾಡೋದಲ್ವಾ, ನೀವು ಬರೀ ಚಿಕನೇ ತೋರಿಸ್ತೀರಾ ಅಂತ. ಸೊ ಸ್ನೇಹಿತರೆ, ನಮ್ಮ ವ್ಯಾಲೆಂಟೈನ್ ಡೇ ಸೆಲೆಬ್ರೇಷನ್ ಹೇಗಿತ್ತು, ಏನು ಗಿಫ್ಟ್ ಸಿಕ್ತು ಅಂತ ತೋರಿಸ್ದೆ. ಇಟ್ಸ್ ಜಸ್ಟ್ ಮೆಮೊರೇಬಲ್ ಆಗಿ ಮಾಡೋದಕ್ಕೆ ಅಷ್ಟೇ, ಎಲ್ಲೂ ಆಚೆ ಹೋಗಲಿಲ್ಲ. ನಾವು ಇಲ್ಲ ಅಂದಿದ್ರೆ ಎಲ್ಲಾದರೂ ಸುತ್ತಾಡ್ಕೊಂಡು ಹೋಲ್ ಡೇ ಹೊರಗಡೆನೇ ಸ್ಪೆಂಡ್ ಮಾಡ್ತಾ ಇದ್ವಿ. ಈಗ ಟೈಮ್ ಆ ಥರ ಇಲ್ಲ. ಸೊ ಈ ಥರ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್, ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ.